ಮೂಡಾಧ್ಯಕ್ಷರು ಅವರ ಮೇಲೆ ರೋಹಿಣಿ ಸಿಂಧೂರಿಯವರು ನೇರವಾಗಿ ಆಪಾದನೆ ಮಾಡಿದ್ದಾರೆ. ಒಂದು ನಿಮಿಷ ಮೂಡಾದಲ್ಲಿ ಅವರು ಇರಬಾರದು, ಒಂದು ನಿಮಿಷ ಇರಬಾರದು. ಇದು ಮೂಡ ಇರೋದು ರಿಯಲ್ ಎಸ್ಟೇಟ್ ಗಲ್ಲ, ಮೂಡ ಇರೋದು ರಿಯಲ್ ಎಸ್ಟೇಟ್ ಮಾಡೋದಕ್ಕಲ್ಲ. ಮೂಡ ಅಧ್ಯಕ್ಷರೇ, ನಿಮಗೆ ಗೌರವ ಇದ್ದರೆ ನೇರವಾಗಿ ಒಬ್ಬ ಐಎಎಸ್ ಅಧಿಕಾರಿ ನಿಮ್ಮ ಮೇಲೆ ಆರೋಪಣೆ ಮಾಡಿದ್ದಾರೆ, ನೀವು ಕೂಡಲೇ ಹೊರಗಡೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಡಿಪ್ಲೊಮಾ ರಿಪೀಟ್ ಪುನರಾವರ್ತ ಖಾಸಗಿ ಇವರೆಲ್ಲರನ್ನೂ ಭೇದ ಭಾವನೆ ಇಲ್ಲದೆ ಪಾಸ್ ಮಾಡಬೇಕು ಅಂತ ಹೇಳಿ ನಾಳೆ ಬೆಳಗ್ಗೆ 11:30 ಗಂಟೆಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಏಕಾಂಗಿ ಸತ್ಯಾಗ್ರಹ. ನಾಳೆ ಬೆಳಗ್ಗೆ 11:30 ಗಂಟೆಗೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ನಿಜವಾಗಲೂ ಪಾರ್ಲಿಮೆಂಟ್ ಸದಸ್ಯರಿಗೆ ಗೌರವ ಇದ್ದರೆ ತಾವು ಪಾರ್ಲಿಮೆಂಟ್ ಸದಸ್ಯರು ಅಂತ ಚಿಂತನೆ ಇದ್ದರೆ ಇಲ್ಲ ಡೀಸೆಲ್ ಪೆಟ್ರೋಲ್ ದರ ಇಳಿಸಿ ಇಲ್ಲ ರಾಜೀನಾಮೆ ಕೊಡಿ, ಡೀಸೆಲ್ ಪೆಟ್ರೋಲ್ ದರ ಇಳಿಸಿ ಇಲ್ಲ ರಾಜೀನಾಮೆ ಕೊಡಿ. ನೀವು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಕ್ಕೆ ಯಾವುದೇ ಗೌರವ ಇಲ್ಲ. ಮೊದಲು ರಾಜ್ಯದ ಪಾರ್ಲಿಮೆಂಟ್ ಸದಸ್ಯರನ್ನ ಒತ್ತಾಯ ಮಾಡ್ತೀನಿ, ನೀವು ಪ್ರಧಾನಮಂತ್ರಿ ಅವರಿಗೆ ಹೇಳಿ, ಒಂದು ಕಡೆ ನೀವು ಪ್ಯಾಕೇಜ್ ಕೊಡೋದು, ಮತ್ತೊಂದು ಕಡೆ ರೇಟ್ ಜಾಸ್ತಿ ಮಾಡೋದು. ಬಡವರು ನರಳ್ತಾ ಇದ್ದಾರೆ, ಕರೋನಾದಿಂದ ಸಾವಿಗಿಂತ ಹೆಚ್ಚಾಗಿ ಬಡವರು ನೋವಿನಿಂದ ಸಾವಿಗಿಂತ ಹೆಚ್ಚಾಗಿ ನರಳ್ತಾ ಇದ್ದಾರೆ, ನೋವಿನಲ್ಲಿದ್ದಾರೆ. ಬಡವರ ಹೊಟ್ಟೆಯನ್ನು ಒಡಿಬೇಡಿ, ಬಡವರ ಬೆನ್ನು ಮೂಳೆ ಮುರಿದಿದೆ. ಥ್ಯಾಂಕ್ ಯು ಸರ್.